ಸಿಂಧು, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಸಂಧ್ಯಾ ಅವರ ಮುಂದೆ ಯುಎಸ್ಗೆ ಹೋಗೋದಕ್ಕೆ ರೆಡಿ ಮಾಡಿದ್ದೀನಿ. ಓಕೆ, ಸಂಧ್ಯಾ ಹತ್ರ ಕೊಡು. ಸಂಧ್ಯಾ, ಸಿಂಧು. ಹಲೋ. ಹಾಯ್ ಸಂಧ್ಯಾ, ನೀನಲ್ಲಿ ರೀಚ್ ಆಗ್ತಾ ಇದ್ದಂಗೆ ನಂಗೆ ಕಾಲ್ ಮಾಡು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಡೋಂಟ್ ವರಿ, ಹೀ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಕ್ಯಾಮರಾ ಸಿಕ್ತಾ? ಇನ್ನು ಇಲ್ಲ. ಬೇಗ ಇಸ್ಕೊಂಡು ಗೆಸ್ಟ್ ಹೌಸ್ಗೆ ಬಾ. ಬರ್ತೀನಿ. ಹಣ ರೆಡಿ ಮಾಡಿಟ್ಟಿರು. ದುಡ್ಡು ದುಡ್ಡು ದುಡ್ಡು. ಸಂಧ್ಯಾ, ನ್ಯೂಯಾರ್ಕ್ ಹೋಗ್ತಿದ್ದಾಗೇನೆ ನನಗೊಂದು ಕಾಲ್ ಮಾಡು. ಆಮೇಲೆ ಕ್ಯಾಮ್ರಾದೇನೋ ಕೊಡ್ತೀನಿ. ಇಲ್ಲೊಡಿ, ನನ್ನ ಮಗಳು ಖಂಡಿತ ವಾಪಸ್ ಬರ್ತಾಳೆ. ಅವಳ ಬಗ್ಗೆ ನಿಮ್ಗೆ ಏನಾದ್ರೂ ತಿಳಿದ್ರೆ ನನಗೆ ಅವಳ ಮೇಲೆ ಕೋಪ ಇಲ್ಲ ಅಂತ ಹೇಳ್ಬಿಡಿ. ಸರಿ ಮಾ, ಟೈಮ್ ಆಯ್ತು, ನೀವು ಹೊರಡಿ. ಗಾಂಧೀಜಿ ಕಂಡ ತನ್ನ ಕನಸಿನ ರಾಮರಾಜ್ಯದಲ್ಲಿ ಒಬ್ಬ ಹೆಣ್ಣಿನ ಗತಿ ಇದೇನ ಅಣ್ಣ? ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ. ಅವರಲ್ಲಿ ಒಬ್ರು ತಪ್ಪಿಸ್ಕೊಳ್ಬಾರ್ದು. ಜೀವಾವಧಿ ಶಿಕ್ಷೆ ಸಿಗ್ಲೇಬೇಕು. ಅವರನ್ನ ಗಲ್ಲಗೇರಿಸ್ಬೇಕು. ಇಡೀ ಪ್ರಪಂಚ ಗೊತ್ತಾಗ್ಬೇಕು ಈ ರೀತಿ ಒಬ್ಬ ಹೆಣ್ಣಿಗೆ ಚಿತ್ರ ಹಿಂಸೆ ಕೊಡ್ಬೇಕು ಅಂತ ಅನ್ಕೊಳ್ಳೋನು ಗಲ್ಲಗೇರಿಸ್ತಾರೆ ಅನ್ನೋ ಭಯದಲ್ಲಿ ಹೆದರ್ಕೊಂಡು ಸಾಯ್ಬೇಕು. ಇಂಥ ಕಚ್ಚಿ ನಾಯಿಗಳಿಗೆ ರೋಡ್ ಫ್ರೀಯಾಗಿ ತಿರುಗೋದಕ್ಕೆ ಯಾರಣ್ಣ ಸ್ವತಂತ್ರ ಕೊಟ್ಟಿದ್ದು? ಇನ್ಮೇಲೆ ಇಂಥ ಘಟನೆ ಯಾವ ಹೆಣ್ಗೂ ನಡಿಬಾರ್ದು ಅಂತ ಎಲ್ಲ ಹೆಣ್ಣು ಬಯಸ್ತಾಳೆ. ನನ್ ತಂಗಿ ಸಾಯೋವಾಗ್ಲೂ ಅದನ್ನೇ ಹೇಳಿದ್ದು, ಇದು ಅವಳಿಗೆ ಕೊನೆ ಆಗ್ಬೇಕು. ನಿಮ್ಮಿಂದ ಮಾತ್ರ ನನಗ್ ನ್ಯಾಯ ಸಿಗುತ್ತೆ ಅಂತ ನನ್ ಮನ್ಸು ಕೂಗಿ ಹೇಳ್ತಿದೆ ಅಣ್ಣ. ಒಬ್ಬರನ್ನು ಬಿಡ್ಬೇಡ ಅಣ್ಣ. ಹಾಗ ನಡೆಯುವಾಗ ನಾನ್ ಮತ್ತೆ ಬರ್ತೀನಿ. ಹೌದು, ಎಲ್ಲಿ ತಮ್ಮಂದ್ರು? ಹೊಸ್ದಾಗೊಂದು ಗಿಳಿ ಸಿಕ್ಕಿದೆ, ಆಟ ಆಡ್ಕೋತಾ ಇದ್ದಾರೆ. ನಿಮ್ಮ ಹುಡುಗಿನೂ ಅವನು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ.